ಏನೇ ಅದಕ್ಕೆ ಕೆಲಸ ಇಲ್ಲ, ಕಾರ್ಮಿಕರಿಗೆ ಊಟ ಇಲ್ಲ, ಇದೆಲ್ಲ ಹೇಳ್ಬಾರ್ದು ಘೋರ. ಅವರಿಂದ ನಮ್ಗೆ ಭಾಳ ಕಾರ್ಮಿಕರಿಗೆ ಭಾಳ ತೊಂದರೆ ಅನುಭವಿಸ್ತಾ ಇದ್ದೀವಿ. ಈಗ ನೀವು ಊರಿಗೆ ಹೋಗ್ತಿರಲ್ಲ? ಊರಿಗೆ ಹೋಗ್ತಾ ಇದ್ದೀವಿ. ಈಗ ಏನು ಉಪವಾಸ ಇದ್ದು ಹೋಗೋದು? ಒಂದ್ ನಿಮಿಷ. ಈಗ ಊರಿಗೆ ಹೋಗ್ತೀರಿ, ಆಮೇಲೆ ಸರಿಯಾಗುತ್ತೆ, ಮತ್ ತಿರ್ಗಾ ಬೆಂಗಳೂರಿಗೆ ಬರ್ತೀರಾ? ಬರಲ್ಲಪ್ಪ, ಮತ್ತೆ ಬರೋದು ಮುಂದೆ ಯಾಕೆ ಬರಲ್ಲ? ಇಷ್ಟು ಕಷ್ಟದಿಂದ ಯಾವ್ದೇ ಕೆಲಸಕ್ಕೆ ಬರ್ಬೋದು? ನಾವೆಲ್ಲ ಒಂದೊಂದು ಟೈಮ್ ಊಟ ಇಲ್ಲ, ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಅದಕ್ಕೆ ಮಕ್ಕಳು ಬರೀ ಕಡೆಗೆ ಬಂದಿದ್ವಿ, ಏನೋ ಹಿಡಿಬೇಕಂತ ಕೆಲಸ ಆಗ್ಲಿಲ್ಲ, ಕೂತು ಬಂದು ಹೊಂಟಿವಿ.